ನಮಸ್ಕಾರ ಚಾನಲ್ 9 ಅವರಿಗೆ. ಇವತ್ತು ನಾನು ಇಲ್ಲಿ ನಮ್ಮ ಕೊರಗಜ್ಜ ದೇವಸ್ಥಾನಕ್ಕೆ ಬಂದಿದ್ದೆ. ಇಲ್ಲಿ ಆಶಾ ದೇವರ ಒಂದು ಪೂಜೆ ಕೊಡ್ತೆ ಅಂತ ಒಂದು ಹರಕೆ ಕೊಟ್ಟಿದ್ದೇನೆ. ಮತ್ತೆ ನನಗೆ ಈ ಪ್ರಾಬ್ಲಮ್ ತೊಂದರೆ ಆಗಿದ್ದು 2019 ಡಿಸೆಂಬರ್ 19. ಅವತ್ತೊಂದು ಇಲ್ಲಿ ಮಂಗಳೂರಿದ್ದು ಸಿ ಎ ಮತ್ತು ಎನ್ ಆರ್ ಸಿ ಬಗ್ಗೆ ಒಂದು ಗೋಲಿ ಬರಾಗುತ್ತೆ, ಅದ್ರ ಬಗ್ಗೆ ಒಂದು ಫೋಟೋ ಶೇರ್ ಮಾಡಿರುತ್ತೆ ವಿಡಿಯೋ. ಅದರ ಪರವಾಗಿ ಎಲ್ಲ ವಿರೋಧ ಮಾಡೋರು ನನಗೆ ಮೊಬೈಲಿಗೆ ಮತ್ತು ಫೇಸ್ಬುಕ್ ಮೆಸೆಂಜರಿಗೆ ಕಾಲ್ ಮಾಡಿ ನನಗೆ ತುಂಬ ಬೆದರಿಕೆ ಹಾಕ್ತಾರೆ. ನೀನು ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡ್ತೀಯ, ಯಾಕೆ ಇದೆಲ್ಲ ಇದು ಮಾಡ್ತೀಯ ಅಲ್ಲಿ ಕೂತ್ಕೊಂಡು ಅಂತ ಹೇಳಿದರು. ಆಮೇಲೆ ನಾನು ಅವ್ರ ಹತ್ರ ಸಾರಿ ಕೇಳಿ ಅದನ್ನು ಡಿಲೀಟ್ ಮಾಡ್ತೀನಿ, ಆ ಪೋಸ್ಟನ್ನು ಆ ವಿಡಿಯೋನು ಡಿಲೀಟ್ ಮಾಡಿದ ಕೂಡಲೇ ಅವ್ರು ನಾನು ಬಿಡಲ್ಲ. ಮತ್ತೆ ನನಗೆ ತುಂಬ ಟಾರ್ಚರ್ ಮಾಡ್ತಾರೆ, ಕಾಲ್ ಮಾಡ್ತಾರೆ, ನನ್ನ ಫೋಟೋ ಎಲ್ಲ ಟ್ವಿಟ್ಟರ್ ಫೇಸ್ಬುಕ್ ಎಲ್ಲದರಲ್ಲೂ ವೈರಲ್ ಮಾಡ್ತಾರೆ. ನನ್ನ ಬಗ್ಗೆ ತುಂಬ ಬೇಡದೆಲ್ಲ ಶಬ್ದ ವರ್ಡ್ ಇದು ಮಾಡಿ ಇದು ಮಾಡ್ತಾಯಿದ್ರು. ಆದರೂ ನಾನು ಅವರಿಗೆಲ್ಲ ರಿಕ್ವೆಸ್ಟ್ ಮಾಡ್ತೀನಿ, ಈ ಥರ ಮಾಡಬೇಡಿ, ನನಗೆ ಹೆಂಡತಿ ಮಗು ಇದೆ ಅಂತ ಹೇಳಿ ತುಂಬ ಎಲ್ಲ ರಿಕ್ವೆಸ್ಟ್ ಮಾಡ್ತೀನಿ. ಆದರೂ ಅವರು ನನ್ನ ಇದು ಬಿಡಲ್ಲ ಅವರು, ಮತ್ತು ತುಂಬ ಟಾರ್ಗೆಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ನನಗೇನು ಮಾಡೋದಂತ ನನಗೆ ಗೊತ್ತಿಲ್ಲ. ನನ್ನ ಕಂಪ್ನಿಗೆಲ್ಲ ಕಾಲ್ ಮಾಡ್ತಾರೆ, ಮತ್ತು ಎಲ್ಲ ಕಡೆ ನನ್ನ ಬಗ್ಗೆ ಎಲ್ಲ ವೈರಲ್ ಮಾಡ್ತಾರೆ. ಆಮೇಲೆ ನಾನು ನಮ್ಮ ಒಬ್ಬರು ಫ್ರೆಂಡ್ ಕಾಲ್ ಮಾಡಿ ಹೇಳ್ತಾರೆ, ನೀವೊಂದು ವಿಡಿಯೋ ಮಾಡು ಸಾರಿ ಕೇಳಿದೆ ಅಂತೇಳಿ. ನಾನು ಹೇಳಿದೆ ಇದು ಆಗೋದಿಲ್ಲ, ನಾನು ಮಾಡಲ್ಲ ಅಂತ ಹೇಳ್ತೇನೆ. ಆಮೇಲೆ ಅವ್ರ ಹತ್ರ ನಿನಗೀಗ ಇದು ಒಂದೇ ಸೇಫ್ಟಿಗೆ ಜಾಗ, ಮತ್ತು ನಿನಗೆ ನಿನಗೆ ಹೊರಗಡೆ ಹೋದರೆ ಒಳಗಡೆ ಬರೋದು ತುಂಬ ಕಷ್ಟ ಇದೆ ಅಂತ ಹೇಳ್ತಾರೆ. ಆಮೇಲೆ ನಾನು ಏನು ಮಾಡೋದು ಸೇಫ್ಟಿಗೋಸ್ಕರ, ನನ್ನ ಹೆಂಡತಿ ಮಗು ಯಾರಿಲ್ಲ ನನಗೋಸ್ಕರ, ಅವರಿಗೆ ನಾನು ಬಿಟ್ಟರೆ ಮತ್ತೆ ಯಾರಿಲ್ಲ. ಅದನ್ನು ನಾ ವಿಡಿಯೋನೂ ಮಾಡ್ತೀನಿ. ಅದನ್ನು ಏನು ಮಾಡ್ತಾರೆ ಅವರು ಯೂಟ್ಯೂಬ್ ಎಲ್ಲ ಕಡೆ ಯೂಸ್ ಮಾಡಿ ಎಲ್ಲ ವೈರಲ್ ಮಾಡ್ತಾರೆ. ಅದಾದ ಕೂಡಲೇ ಅವ್ರು ನನ್ನ ಬಿಡಲ್ಲ, ಮತ್ತು ಟಾರ್ಗೆಟ್ ಮಾಡ್ತಾರೆ, ಮತ್ತು ಟಾರ್ಗೆಟ್ ಮಾಡಿ ಆಮೇಲೆ ಡಿಸೆಂಬರ್ 20 ನೈಟ್ ಇವರು ನನ್ನ ಹೆಸರಲ್ಲಿ ಒಂದು ಫೇಕ್ ಅಕೌಂಟ್ ಓಪನ್ ಮಾಡ್ತಾರೆ, ನನ್ನ ಫೋಟೋ ಮತ್ತು ನನ್ನ ಹೆಸರಲ್ಲಿ. ಆ ಅಕೌಂಟ್ ಓಪನ್ ಮಾಡಿ ಅದರಲ್ಲಿ ಈ ಸೌದಿ ಅರೇಬಿಯಾ ಮಕ್ಕದಲ್ಲಿ ನಾವು ರಾಮ ಮಂದಿರ ಮಾಡ್ತೀವಿ, ಅಲ್ಲಿ ಮೊಹಮ್ಮದ್ ಬಿನ್ ಸಲ್ಮಾನ್ ಅವ್ರ ಬಗ್ಗೆ ತುಂಬ ಅವೇಳನ ಶಬ್ದ ಹಾಕ್ತಾರೆ, ಅದೆಲ್ಲ ನಾನೇ ಮಾಡಿದ ರೀತಿಯಲ್ಲಿ ಅವರು ಕ್ರಿಯೇಟ್ ಮಾಡ್ತಾರೆ. ಅದನ್ನು ಮಾಡಿದ ನನಗೆ ಅದು ಗೊತ್ತಿಲ್ಲ, ಮೊದಲು ನನಗೆ ಗೊತ್ತಿಲ್ಲ. ಅದು ನನ್ನ ಮಿಸ್ಸಸ್ಸಿಗೆ ಗೊತ್ತಾಗಿ ಮಿಸ್ಸಸ್ ನನಗೆ ನೆಕ್ಸ್ಟ್ ಡೇ ಸಾಟರ್ಡೇ ಶನಿವಾರ ನನಗೆ ಕಾಲ್ ಮಾಡಿ ಹೇಳ್ತಾರೆ, ನಿಮ್ಮ ಹೆಸರಲ್ಲಿ ಈ ಥರ ಫೇಸ್ಬುಕ್ ಓಪನ್ ಆಗಿದೆ ನೋಡಿ ಅಂತ. ಆಮೇಲೆ ನೋಡಿದ ಕೂಡಲೇ ನಂಗೆ ತುಂಬ ಶಾಕ್ ಆಗಿದೆ. ಆದರೆ ಆವಾಗ ನಂಗೆ ತುಂಬ ಭಯ ಆಯಿತು, ಇದು ನಾನು ಇಲ್ಲಿಂದ ಹೋಗೋ ಸಾಧ್ಯತೆಗಳು ಬಹುತ್ ತುಂಬ ಕಡಿಮೆ ಅಂತೇಳಿ. ಆದರೂ ಏನು ಮಾಡೋದು, ನಾನು ಏನು ಮಾಡಲಿಕ್ಕಿಲ್ಲ, ನನಗೆ ಆ ಥರ ಆಗಿದೆ. ನಮ್ಮ ಸ್ನೇಹಿತರು ಅಲ್ಲಿರೋರೆಲ್ಲ ನನಗೆ ಸಪೋರ್ಟ್ ಮಾಡ್ತಾರೆ, ಯಾಕೆ ನೀ ಹೆದರ್ಕೊಳ್ಬೇಡ ಏನಾಗಲ್ಲ ಅಂತ ಹೇಳಿದೆ. ಆದರೂ ನನಗೆ ಅಲ್ಲೆಲ್ಲ ಸಪೋರ್ಟ್ ಮಾಡಿದ್ರು, ನನಗೆ ತುಂಬ ಹೊರಗಿಂದೆಲ್ಲ ಕಾಲ್ ಬರ್ತಾಯಿದೆ, ನನಗೆಲ್ಲ ನನ್ನ ಕಂಪ್ನಿಗೆ ನನ್ನ ಅಕಾಮಡೇಷನ್ಗೆಲ್ಲ ಬರ್ತಾರೆ ನನ್ನ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ. ಆದರೂ ನಾನು ಏನು ಮಾಡೋದು, ನಾನು ಇಲ್ಲಿ ಇಂಡಿಯಾಗೆ ಕಾಲ್ ಮಾಡ್ತೀನಿ, ನಿನ್ನೆ ನಮ್ಮ ಮಿಸ್ಸಸ್ಸಿಗೆ ಗೊತ್ತಾಗುತ್ತೆ. ಮಿಸ್ಸಸ್ ಅದೇ ದಿನ ಹೋಗಿ ಇಲ್ಲಿ ಉಡುಪಿ ಕ್ರೈಮ್ ಡಿಪಾರ್ಟ್ಮೆಂಟಿಗೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ. ಅದೇ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದವರು ಅದು ಡಿಲೀಟೆಡ್ ಅಕೌಂಟ್ ಅಂತೇಳಿ ರಿಜಿಸ್ಟರ್ ತಗೊಳ್ತಾರೆ. ಅದು ಕೂಡಲೇ ಏನು ಮಾಡೋದು, ನಮ್ಮಲ್ಲಿ ಕಂಪನಿ ಎಲ್ಲ ರಜೆ ಇದೆ, ಫ್ರೈಡೇ ಸಾಟರ್ಡೇ ರಜೆ. ಆಮೇಲೆ ಕಂಪನಿ ಸಂಡೇ ಓಪನ್ ಆಗುತ್ತಲ್ವಾ, ನಮ್ಮ ಕಂಪ್ನಿಯವರು ಇನ್ಫಾರ್ಮ್ ಕೊಡ್ತಾರೆ ಹರೀಶನ ಬಗ್ಗೆ ಈ ಥರ ಆಗ್ತಾಯಿದೆ, ಈ ಥರ ಮಾಡ್ತಾಯಿದ್ದಾರೆ, ಅವ್ನು ಟಾರ್ಗೆಟ್ ಮಾಡ್ತಾಯಿದ್ದಾರೆ, ಅವನಿಗೆ ತುಂಬ ಜೀವ ಮೇಲೆ ಜೀವ ಬೇದ ಕಾಲುಗಳು ಬರ್ತಾಯಿದೆ, ಅವನು ಈಗ ಹೊರಗಡೆ ಹೋದರೆ ತುಂಬ ಕಷ್ಟ ಇದೆ ಅಂತೇಳಿ ಕಂಪ್ನಿಗೆಲ್ಲ ಹೇಳ್ತಾರೆ. ಮತ್ತು ಈ ಕಿಡಿಗೇಡಿಗಳು ಮತ್ತು ನಮ್ಮ ಕಂಪ್ನಿಗೆಲ್ಲ ಕಾಲ್ ಮಾಡಿ ನಂದ ಫೇಸ್ಬುಕ್ ಪೇಕ್ ಅಕೌಂಟ್ ಎಲ್ಲ ಕಳಿಸ್ತಾರೆ, ನಿಮ್ಮ ಈ ಹುಡುಗನೇ ಮಾಡಿದ್ದು, ಅವನು ಹಿಂದೂ ಮುಸ್ಲಿಂ ಗಲಾಟೆ ಮಾಡ್ಲಿಕ್ಕೆ ಬಂದಿದ್ದು ಆ ಥರ ಅಂತ ನಮ್ಮ ಕಂಪ್ನಿಯವರಿಗೂ ತುಂಬ ಇದು ಹೇಳ್ತಾರೆ, ಧಮಕಿ ಹಾಕ್ತಾರೆ. ಆಮೇಲೆ ಕಂಪನಿ ಏನು ಮಾಡ್ತಾರೆ, ನನ್ನ ಅಲ್ಲಿ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ, ನನ್ನ ಕರ್ಕೊಂಡೋಗಿ ಹ್ಯಾಂಡ್ ಓವರ್ ಮಾಡಿದಾಗ ಅಲ್ಲಿ ಪೊಲೀಸ್ದು ಕೇಳ್ತಾರೆ ನನ್ನ ಹತ್ರ, ಯಾಕೆ ಈ ಫೇಸ್ಬುಕ್ ಯಾಕೆ ಓಪನ್ ಮಾಡಿದ್ದೆ, ಯಾಕೆ ಈ ಥರ ಎಲ್ಲ ನೀ ಇದು ಮಾಡ್ತಾಯಿದ್ದೆ ಅಂತ. ಅದು ನಾನು ಹೇಳ್ತೀನಿ ಅವ್ರ ಹತ್ರ, ಸರ್ ಇದು ನಾನು ಮಾಡಿದ್ದಲ್ಲ, ಯಾರೋ ಮಾಡಿದ್ದು, ನನಗೆ ಗೊತ್ತಲ್ಲ, ನನ್ನ ಫೇಸ್ಬುಕ್ ಒರಿಜಿನಲ್ ಇದೆ ನೋಡಿ ಅಂತ ಎಲ್ಲ ತೋರಿಸ್ತೀನಿ. ಆದರೂ ಅವರು ನಂಬಲ್ಲ, ಆದರೂ ಯಾಕೆ ನನ್ನ ಹತ್ರ ಪ್ರೂಫೂ ಇಲ್ಲ ನಾನು ಮಾಡಿಲ್ಲ ಅಂತೇಳಿ. ಆದರೂ ಅವ್ರ ಫೋಟೋ ಇದೆ ಎಲ್ಲ ನೀನೇ ಮಾಡಿದ ಅಂತೇಳಿ ಆಮೇಲೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾಳೆ, ಸ್ಥಳೀಯ ಕೋರ್ಟಿಗೆ, ಅಲ್ಲಿನೂ ಅದೇ ಹೇಳ್ತಾರೆ ನೀನೇ ಮಾಡಿದ್ದು ಅಂತೇಳಿ. ಆಮೇಲೆ ನಮ್ಮ ಇಲ್ಲಿಂದ ನಮ್ಮ ಮಿಸಸ್ ಇಲ್ಲಿ ಮಾನವ ಆಯೋಗದ ಕುಮತ್ ರವೀಂದ್ರನಾಥ್ ಶಾನ್ಬಾಗ್ರು ಅವ್ರು ಮೀಟ್ ಆಗಿ ಅವ್ರ ಮುಖಾಂತರ ಅವರು ಎಂಬಸಿನ ಕಾಂಟ್ಯಾಕ್ಟ್ ಮಾಡಿ ಎಂಬಸಿಯವರು ನನ್ನ ಅಲ್ಲಿ ಭೇಟಿ ಆಗಲಿಕ್ಕೆ ಬರ್ತಾರೆ, ಭೇಟಿಯಾಗಿ ನನ್ನ ಅಲ್ಲಿ ಆಗಿದ ಎಲ್ಲ ಕೇಳ್ತಾರೆ. ಕೇಳಿ ಅವರಿಗೂ ರಿಪೋರ್ಟ್ ಎಲ್ಲ ಕೊಟ್ಟೆ. ಆದರೆ ಅವರು ರಿಪೋರ್ಟ್ ಕೊಟ್ಟು ಅಲ್ಲಿ ಸ್ಥಳೀಯ ಸ್ಟೇಷನಿಂದ ನಂದು ರಿಲೀಸ್ ಮಾಡಿ ಕಾರಾಗೃಹ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಅಲ್ಲಿ ನನ್ನ 2 ಮಂತ್ ಇದೆ ಅಲ್ಲಿ,
ಎರಡು ತಿಂಗಳಿಂದ ಅಲ್ಲೇ ಇದ್ದೆ, ನನಗೆ ಯಾವುದೇ ಟೆಲಿಫೋನ್ ಕೊಡಲಿಲ್ಲ, ತುಂಬ ಅಲ್ಲೇ ಹೀಗೆ ಕೂತ್ಕೊಂಡೆ. ಆಮೇಲೆ ಎರಡು ತಿಂಗಳಾದಮೇಲೆ ನನಗೆ ಅಲ್ಲಿಂದ ತನಿಖೆ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ತನಿಖೆ ಜೈಲಲ್ಲಿ ನನಗೆ ಸ್ಟಾರ್ಟಿಂಗಾಗಿ ತನಿಖೆ ಸ್ಟಾರ್ಟ್ ಮಾಡ್ತಾರೆ ಫೆಬ್ರವರಿ 19. ಆಮೇಲೆ ಅವರು ಕೇಳ್ತಾರೆ, ಈ ಫೇಸ್ಬುಕ್ ಯಾಕೆ ಕ್ರಿಯೇಟ್ ಮಾಡಿದ್ದೆ, ನೀನು ಯಾಕೆ ಈ ಥರ ಎಲ್ಲ ಇಲ್ಲಿ ಗಲಾಟೆ ಎಬ್ಸಿಗೆ ಬಂದಿದ್ದೆ ಅಂತೇಳಿ ತುಂಬ ಎಲ್ಲ ಕೇಳ್ತಾರೆ. ಅವ್ರಿಗೆ ಗೊತ್ತು ನಾನು ಮಾಡಿಲ್ಲ ಅಂತೇಳಿ, ಯಾಕಂದರೆ 2 ತಿಂಗಳಲ್ಲಿ ಅವ್ರಿಗೆ ರಿಪೋರ್ಟ್ ಸಿಕ್ಕಿದೆ ನಾನು ಮಾಡಿಲ್ಲ ಅಂತೇಳಿ. ಆದರೂ ಅವರು ನನ್ನ ಮೇಲೆ ತುಂಬ ಪ್ರೆಷರ್ ಹಾಕ್ತಾರೆ, ಅಂದರೆ ಅವರು ನಾನೇ ಒಪ್ಕೊಳ್ಳಿ ಅಂತೇಳಿ. ಆಮೇಲೆ ಅವರು ಒಪ್ಕೊಳ್ಳಿ ಅಂತ ಆದರೂ ನಾನು ಹೇಳ್ತೀನಿ, ಸರ್ ಇಲ್ಲ ಸರ್ ನಾನು ಮಾಡಿಲ್ಲ ಅಂತ. ಅಷ್ಟೆಲ್ಲ ನಾನು ಹೇಳ್ಕೊ 10 ದಿನಗಳ ಕಾಲ ನನಗೆ ಫೇಸ್ಬುಕ್ ಎನ್ಕ್ವೈರಿ ಆಗುತ್ತೆ. ಎನ್ಕ್ವೈರಿ 10 ದಿನಗಳ ತನಕ ಎನ್ಕ್ವೈರಿ ಆದಮೇಲೆ ನಾನು ಒಂದು ಸಿಂಗಲ್ ರೂಮಲ್ಲಿ ನಾನು ಇಡ್ತಾರೆ. 7 ತಿಂಗಳ ತನಕ ನಾನು ಅಲ್ಲೇ ಇರ್ತೀನಿ, ಯಾವುದೇ ಟೆಲಿಫೋನ್ ಇಲ್ಲ, ನಮಗೆ ಯಾರನ್ನು ಮೀಟ್ ಆಗಲಿಕ್ಕಿಲ್ಲ, ಆ ರೂಮಲ್ಲೇ ನಾನು ಇದ್ಕೊಂಡೆ. ಆಮೇಲೆ 7 ತಿಂಗಳ ನಂತರ ನನಗೆ ಅಲ್ಲಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ ಕೂಡಲೇ ನನಗೆ ಲಾಯರು ಹೇಳ್ತಾರೆ, ನಿನ್ನ ಕೇಸ್ ಕ್ಲಿಯರ್ ಆಗ್ತಾ ಇದೆ ಅಂತೇಳಿ. ಆಮೇಲೆ ಆದರೂ ನನಗೊಂದು ಖುಷಿ ಆಯಿತು, ಕೇಸ್ ಕ್ಲಿಯರ್. ಆಮೇಲೆ ನಂಗೆ ಟೆಲಿಫೋನ್ ಸಿಗತ್ತೆ, ನಮ್ಮ ಮಿಸ್ಸಸ್ಸಿಗೆ ಕಾಲ್ ಮಾಡಿದಾಗ ಮಿಸ್ಸಸ್ ಹೇಳ್ತಾರೆ, ನಿಮ್ಮ ಫೇಸ್ಬುಕ್ ಅಕೌಂಟು ಇಲ್ಲಿದೆ, ಓಪನ್ ಆಗಿದೆ, ಇಲ್ಲಿ ಮೂಡುಬಿದ್ರೆ ಅಬ್ದುಲ್ ಉಯೇಸ್ ಮತ್ತು ಅಬ್ದುಲ್ ತುಯೇಸ್ ಅಂತೇಳಿ ಅವರಿಬ್ಬರು ಮಾಡಿರ್ತಾರಂತ ನನ್ನ ಮಿಸ್ಸಸ್ ನನಗೆ ಇನ್ಫಾರ್ಮ್ ಕೊಡ್ತಾರೆ. ಆಮೇಲೆ ನನ್ನ ಮಿಸ್ಸಸ್ ಹೇಳ್ತಾರೆ, ಇಲ್ಲಿಂದ ರಿಪೋರ್ಟ್ ಏನು ಬೇಕೆಲ್ಲ ಅಲ್ಲಿ ಎಂಬಸಿಗೆ ಹೋಗಿದೆ, ಆದಷ್ಟು ಬೇಗ ಆಗತ್ತೆ ಅಂತ ಹೇಳಿ. ಆಮೇಲೆ ಎಂಬಸಿನೂ ಅಲ್ಲಿ ಬಂದು ನನಗೆ ಮೀಟ್ ಆಗ್ತಾರೆ. ಎಂಬಸಿಯವರು ಬಂದು ಮೀಟ್ ಆಗಿ ನನ್ನ ಹತ್ರ ಮಾತಾಡಿ ಹೇಳ್ತಾರೆ, ನಿನ್ನ ಕೇಸ್ ಎಲ್ಲ ಆಗಿದೆ, ನೀನು ನಿರಪರಾಧಿ ಅಂತ ಪ್ರೂವ್ ಆಗಿದೆ, ಕೋರ್ಟಿಂದ ಬಂದಿದೆ, ಇಲ್ಲಿ ಅಲ್ಲಿ ಸೌದಿ ಕೋರ್ಟಿಂದಲೂ ಬಂದಿದೆ, ನಾನು ಒಬ್ಬ ನಿರಪರಾಧಿ ಅಂತೇಳಿ ಅಲ್ಲಿಂದ ಜಜ್ಮೆಂಟ್ ಬಂದಿದೆ, ಮತ್ತು ಇಲ್ಲಿಂದ ಪ್ರೂಫ್ ಎಲ್ಲ ಹೋಗಿದೆ. ಆಮೇಲೆ ಎಂಬಸಿಯವರೆಲ್ಲ ಮಾತಾಡಿ ಆಮೇಲೆ ಅಲ್ಲಿ ರಿಪೋರ್ಟರ್ ಸಲ್ಲಿಸಿ ಆದಷ್ಟು ಬೇಗ ಇವನ್ನ ಇಂಡಿಯಾ ಕಳಿಸ್ಬೇಕಂತೇಳಿ ಅವರೆಲ್ಲ ಅಲ್ಲಿ ಗೌರ್ಮೆಂಟಿಗೂ ಇದೆಲ್ಲ ಕೊಡ್ತಾರೆ, ಪ್ರೂಫ್ ಎಲ್ಲ ಕೊಡ್ತಾರೆ, ನಂದು ಎಲ್ಲ ರಿಪೋರ್ಟ್ ಎಲ್ಲ ಕೊಟ್ಟು. ಆಮೇಲೆ ಅಲ್ಲಿ ಆದಮೇಲೆ ಮತ್ತೆ ನನಗೆ ಆ ಜೈಲಿಂದ ಶಿಫ್ಟ್ ಮಾಡಿ ನನಗೆ ಸ್ವಲ್ಪ ಕರೋನಾ ಬಂದಿದೆಯಲ್ಲ, ಅದರಿಂದ ಸ್ವಲ್ಪ ಡಿಲೇನೂ ಆಗಿದೆ. ಮತ್ತು ನನಗೆ ತುಂಬ ಇಲ್ಲಿಂದ ಸಹಕಾರ ಸಿಕ್ತು, ನನಗೆ ಎಲ್ಲ ಹೋರಾಟ ಮಾಡಿದ್ದು ನನಗೋಸ್ಕರ ತುಂಬ ಎಲ್ಲ ಇಲ್ಲಿನ ಸಂಘ ಸಂಸ್ಥೆಗಳು, ಮತ್ತು ನಮ್ಮ ಲೋಕೇಶ್ ಅಂಕದ ಕಟ್ಟಿಯವರು, ಮತ್ತು ನಮ್ಮ ಕುಂದಾಪುರ MLA ಮತ್ತು MP ಅವರು, ಮತ್ತು ಪೊಲೀಸ್ ಇಲಾಖೆ, ಮತ್ತು ಜಯಪ್ರಕಾಶ್ ಹೆಗ್ಡೆಯವರು ಎಲ್ಲ ತುಂಬ ಹೋರಾಟ ಕೊಟ್ಟಿದ್ದು ನನಗೋಸ್ಕರ. ಮತ್ತು ನನ್ನ ಹೆಂಡತಿಗೆ ಅವರ ಸಹಾಯಕ್ಕಾಗಿ ನಿಂತು, ಈ ಹರೀಶ್ ಏನು ತಪ್ಪು ಮಾಡಿಲ್ಲ, ನಿರಪರಾಧಿಯನ್ನು ಪ್ರೂವ್ ಮಾಡ್ಕೊಂಡು ಬಂದೇ ಬರ್ತಾನೆ ಅಂತ ನನ್ನ ಹೆಂಡತಿಗೂ ಆಶ್ವಾಸನೆ ಕೊಡ್ತಾರೆ. ಅದ್ರ ಪ್ರಕಾರ ನಾನು ಅಲ್ಲಿ ಒಬ್ಬ ನಿರಪರಾಧಿ ಅಂತ ಪ್ರೂವ್ ಮಾಡ್ಕೊಂಡು ನಾನು ಇಂಡಿಯಾಕ್ಕೆ ಬಂದಿದ್ದೆ, ತುಂಬ ಖುಷಿ ಆಯಿತು.